ಒಂದು ನೇತ್ರಾವತಿಯ ಸುಮಾರು 7-8 ಟ್ರಿಬ್ಯೂಟರೀಸ್ ಏನಿದೆ, 8 ಟ್ರಿಬ್ಯೂಟರೀಸ್, ಅದಷ್ಟನ್ನು ಇದಕ್ಕೆ ಬಳಸ್ಕೊಳ್ಳಲ್ವಾ? ಬಳಸ್ಕೊಳ್ಳೋದಿಲ್ವಾ ತಾವು? ಇಲ್ಲ, ತಾವು ಎತ್ತಿನ ಹೊಳೆಗೆ ಅದೇ ತಪ್ಪು ಮಾಹಿತಿ. ನೇತ್ರಾವತಿ ಹೊಳೆಗೆ ಸುಮಾರು 220 ಇಲ್ಲಿ ಎತ್ತಿನ ಹೊಳೆಗೆ 8 ಜರಿಗಳಿವೆ. ಸ್ವಲ್ಪ ಜರಿಗಳು ಅಂತ ಅಲ್ಲ, ನಾನು ಕೇಳಿಕ್ಕೆ ಜರಿ ಹೇಳಿ ಏನಾದರೂ ಹೇಳಿ. ಇಡೀ ಸಹ್ಯಾದ್ರಿ ಬೆಟ್ಟದಿಂದ ಸುಮಾರು 220 ಉಪನದಿಗಳು ಅಥವಾ ಜರಿಗಳು, ವಾಟ್ ಎವರ್ ದಿ ಲ್ಯಾಂಗ್ವೇಜ್, ಅದು ಬರ್ತದೆ ಹರಿತದೆ ಅದಕ್ಕೆ. ಆದ್ರಿಂದ ಇದೇ 4 ಜರಿ, ಇದು ಜರಿಯಲ್ಲ. ಇದು ತಿರುವು ಯೋಜನೆ ಅಲ್ಲ. ನೇತ್ರಾವತಿಗೇನು ತೊಂದರೆ ಏನಾಗುದಿಲ್ಲ. ನಾನು ಬೇರೆ ವಿಷಯಗಳಿಗೆ ಹೋಗ್ಬೇಕಿರೋದ್ರೆ ಇನ್ನೊಂದೇ ಒಂದು ವಿಚಾರ, ತಮ್ಮ ರಾಜಕೀಯ ವಿರೋಧಿ ಪ್ರಸ್ತಾಪ ಮಾಡಿರೋದು ಇದೇ ವಿಷಯದ ಬಗ್ಗೆ ಕೇಳಿಬಿಡ್ತೇನೆ. ಕೇಳಿವಿ, ಐ ವಿಲ್ ಪುಟ್ ಎ ಫುಲ್ ಸ್ಟಾಪ್ ಟು ಎತ್ತಿನಹೊಳೆ. 24 TMC ನೀರು ಬರುತ್ತೆ ಅಂತ ನಂದಿ ಮೇಲೆ ಪ್ರಮಾಣ ಮಾಡಿ ಹೇಳಿ ವೀರಪ್ಪ ಮೊಯ್ಲಿಯವರು ಅಂತ ಕುಮಾರಸ್ವಾಮಿ ಅವರು. ನಾನು ತಜ್ಞರಲ್ಲ, ಹಾಗಾದ್ರೆ 5 ಮುಖ್ಯಮಂತ್ರಿಗಳು ಕೂಡ ಅಲ್ಲ ಇಷ್ಟೆಲ್ಲ 5 ಮುಖ್ಯಮಂತ್ರಿಗಳು ವಿಚಾರ ಮಾಡಿಲ್ಲ. ನನ್ನ ಪಕ್ಷದವರು ಅಲ್ಲ, 3 ಮುಖ್ಯಮಂತ್ರಿಗಳು ಅವರು. ಹಾಗಾದ್ರೆ ಅವ್ರು ಮಾಡಿದ್ದೆಲ್ಲ ತಾವು ಹೋರಾಟ ಮಾಡಿ ಅದನ್ನ ತಗೊಂಡು ಬಂದಿರಿ. ನನ್ನ ಇಂಟೆನ್ಷನ್ ಇಸ್ ಗುಡ್, ಇಂಟೆನ್ಷನ್ ಪ್ರಶ್ನೆ ಮಾಡ್ತಿಲ್ಲ. ನಾನು ದಯಮಾಡಿ ಕೇಳಿ, 5 ಬರಗಾಲ ಪೀಡಿತವಾದಂಥ ಕುಡಿಯುವ ನೀರಿಗೆ ವಿಪರೀತವಾದ ತೊಂದರೆ ಇರತಕ್ಕಂಥ ಜಿಲ್ಲೆಗೆ ಇದು ಅನ್ವಯ ಆಗ್ತದೆ. ವೀರಪ್ಪ ಮೊಯ್ಲಿಗೆ ಕ್ರೆಡಿಟ್ ಬಂದಿದೆ, ಭಾಳ ಸಂತೋಷ, ಅದನ್ನು ಸ್ವೀಕಾರ ಮಾಡ್ತೇನೆ. ಆದರೆ ಇದು ಕ್ರೆಡಿಟ್ನ ಪ್ರಶ್ನೆ ಅಂತಲ್ಲ, ಅಥವಾ ಒಂದು ಪ್ರತಿಷ್ಠೆಯ ಪ್ರಶ್ನೆ ಅಲ್ಲ. ನೋಡಿ, ಈಗ 1,500-2,000 ಅಡಿ ಹೋಗಬೇಕು ಕೊಳವೆ ಬಾವಿ, ನೀರು ಸಿಗುವುದಿಲ್ಲ. ಸಿಕ್ಕಿದ್ರೂ ಕೂಡ 15 ದಿವಸಗಳ ಕಾಲ ಮಾತ್ರ ಉಳಿಯುತ್ತದೆ. ಬಹುಶಃ 2 ವರ್ಷಕ್ಕಿಂತ ಹೆಚ್ಚು ನಾವು ಕಾದರೆ ಈ 5 ಜಿಲ್ಲೆಗಳ ಜನ ವಲಸೆ ಹೋಗಬೇಕಾದಂಥ ಪರಿಸ್ಥಿತಿ ಬರ್ತದೆ. ಎತ್ತಿನಹೊಳೆ ಯೋಜನೆ ಶಂಕುಸ್ಥಾಪನೆ ಆಗದೆ ಹೋಗಿದ್ದಿದ್ರೆ ವೀರಪ್ಪ ಮೊಯ್ಲಿಯವರಿಗೆ ಚುನಾವಣೆ ಎದುರಿಸಲಿಕ್ಕೆ ವಿಷಯಗಳೇ ಇರ್ತಿರಲಿಲ್ಲ. ಅದು ನನ್ನ ವೈರಿಗಳು ಹೇಳೋದಷ್ಟೇ. ನಾನು ಹೇಳ್ತೇನೆ, ಇದು ನನ್ನ ರಾಜಕೀಯ ವಸ್ತು. ಯಾರು ಬೇಕಾದರೂ ಇದರ ಕ್ರೆಡಿಟ್ ತಗೊಳ್ಳಿ, ಅವರಿಗೆ ಕ್ರೆಡಿಟ್ ಬೇಕಾದ್ರೆ ನಾನು ಕೊಡ್ತೇನೆ. ಆದರೆ ಇದು ಅಲ್ಲಿ ಸಾವು ಬದುಕಿನ ಪ್ರಶ್ನೆ. ಸಾವು ಬದುಕಿನ ಪ್ರಶ್ನೆಯಲ್ಲಿ ವೀರಪ್ಪ ಮೊಯ್ಲಿ ಎಂದೆಂದಿಗೂ ಕೂಡ ತನ್ನ ರಾಜಕೀಯವನ್ನು ಬೆರೆಸಿಲ್ಲ. ತಾವು ತಮ್ಮ ಇಷ್ಟೆಲ್ಲ ಜನಗಳನ್ನು ಎದುರಾಕ್ಕೊಂಡು ನೀರು ಕೊಡಿಸಿದ ಜನಗಳು, ನಾಳೆ ಅವರು ತಮ್ಮನ್ನು ಸೋಲಿಸಿದರೂ ತಮಗೆ ಅವರ ಬಗ್ಗೆ ಬೇಸರ ಇರೋದಿಲ್ಲ. ಅಕಸ್ಮಾತ್ ಐ ಡೋಂಟ್ ವಿಶ್ ಯು ಲೂಸ್, ಬಟ್ ಅಕಸ್ಮಾತ್ ಅವರು ಸೋಲಿಸಿದ್ರು, ಹೇಳಿದಲ್ಲ, ನೀವು ಜನರಿಗೋಸ್ಕರ ಮಾಡಿದಿರಿ, ಸೊ ಅದ್ರ ಕ್ರೆಡಿಟ್ ಬೇಕಾಗಿಲ್ಲ. ಫಲ ಬೇಕಾಗಿಲ್ಲ. ಒಂದು ನಾವು ತಿಳ್ಕೊಳ್ತೇನೆ, ನಾನು ಯಾವಾಗಲೂ ಕೊಡೋದು ಛಲ ಹಿಡಿದ್ರೆ ಸತ್ಯಕ್ಕಾಗಿ. ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಇರೋದ್ರಿಂದ ಅದನ್ನು ಫಸ್ಟ್ ಮುಗಿಸ್ಬಿಡ್ತೇನೆ ಆ ವಿಚಾರವನ್ನು. ಕುಮಾರಸ್ವಾಮಿಯವರು ಯಾಕೆ ಬಂದರು ಅಲ್ಲಿಗೆ ತಮ್ಮ ವಿರುದ್ಧ? ಅವರ ಹತ್ರನೇ ಕೇಳಬೇಕು. ಎನಿ ಗೆಸಸ್? ಪಾಪ ಅವರದ್ದು ತಾಪತ್ರಯ ಇರ್ಬೋದು, ಅವರ ರಾಜಕೀಯ ತಾಪತ್ರಯ. ಕುಮಾರಸ್ವಾಮಿಯವರು ಗೆದ್ದೇ ಗೆಲ್ತೀನಿ ಅನ್ನೋ ಲೆಕ್ಕಾಚಾರ ಮಾತಾಡ್ತೇನೆ, ಲೆಕ್ಕಾಚಾರ ಇಲ್ಲದೆ ಬಂದೇ ಗೆದ್ದೇ ಗೆಲ್ತೀನಿ ಅನ್ನೋ ಲೆಕ್ಕಾಚಾರ ಇಲ್ಲದೆ ಹೋದರೆ ಸಾಮಾನ್ಯವಾಗಿ ಕುಮಾರಸ್ವಾಮಿಯವರು ಕಾಲಿಡೋದಿಲ್ಲ ಅಂತ. ಪಾಪ ಲೆಕ್ಕಾಚಾರದಲ್ಲೇ ಸೋತದ್ದು. ಕಳೆದ ಸಲ ತಮಗೆ ಅನೇಕ ವಿಷಯಗಳು ಸಹಾಯ ಮಾಡ್ತಾ ಇತ್ತು, ಈ ಸಲ ಮಾಡ್ತಾ ಇಲ್ಲ ಅನ್ನೋ ಮಾತಿದೆ. JDSನ ಸಹಾಯ ಕೂಡ ತಮಗೆ ಇತ್ತು ಕಳೆದ ಸಲ. ಶ್ರೀರಾಮ ರೆಡ್ಡಿ ಅವರು ನಿಂತಿರಲಿಲ್ಲ, ಜಿ ವಿ ಶ್ರೀರಾಮ್ ರೆಡ್ಡಿ ಅವರು, ಅವರ ಸಹಕಾರ ಕೂಡ ಇತ್ತು ಎಲ್ಲ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, YS ರಾಜಶೇಖರ್ ರೆಡ್ಡಿಯವರ ಪ್ರಭಾವ ಕೂಡ ಇತ್ತು ಆ ಪ್ರದೇಶದಲ್ಲಿ, ಅವ್ಯಾವೂ ಈ ಸಲ ಇಲ್ಲ. ಸೊ ಯು ಹ್ಯಾವ್ ಎ ಲಾಟ್ ಟಫರ್ ಫೈಟ್ ದಿಸ್ ಟೈಮ್ ದೆನ್. ವಿರೋಧಿಗಳು ಹೇಳತಕ್ಕಂಥ ವಾದಗಳು ನಾನು ಒಪ್ತಾ ಇಲ್ಲ. YS ರಾಜಶೇಖರ್ ರೆಡ್ಡಿ ಸಂಬಂಧನೇ ಇಲ್ಲ. ಒಂದು, ಅವರು 1 ಗಂಟೆಗಳ ಕಾಲ ಕಲಿತರು, ಅವರ ಪ್ರಭಾವ ಕೆಲಸ ಏನಿಲ್ಲ, ಏನಿಲ್ಲ. ಇದು ಡೋಂಟ್ ಮಿಸ್ ಹಿಮ್, ಇದು ಸತ್ಯಕ್ಕೆ ದೂರವಾದ ಫ್ರೆಂಡ್. ಐ ಡೋಂಟ್ ಮಿಸ್ ಹಿಮ್, ಇದು ಸರ್ವತಾ ಸರಿ ಇಲ್ಲ. ಆಮೇಲೆ ಆ ಕ್ಯಾಲ್ಕುಲೇಷನ್ಸ್ ನೀವು ಏನು ಹೇಳಿದಿರಿ, ಊಹಾಪೋಹಗಳು, ಆಧಾರ ಇಲ್ಲ. ವಿರೋಧಿಗಳು ನಮ್ಮ ವಿರುದ್ಧ ಪ್ರಚಾರ ಮಾಡಲಿಕ್ಕೆ ಇದೊಂದು ಸಾಧನ. ನಾನು ಯಾವಾಗಲೂ ಕೂಡ ಎಂದೂ ಕೂಡ ಜಾತಿಯನ್ನು ಆಯುಧವನ್ನಾಗಿ ಉಪಯೋಗ ಮಾಡಿಕೊಳ್ಳಿಲ್ಲ. ಕರೆಕ್ಟ್. ಮತ್ತು ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಕೂಡ ರಾಜಕೀಯದಲ್ಲಿ ನನ್ನ ಪಕ್ಷವನ್ನು ನಾನು ಬಿಟ್ಟರೆ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದ್ದೇನೆ. ಫೈನ್, ದಟ್ ಇಸ್ ನೋಟ್ ಆ ಶಕ್ತಿ ಸಾಮರ್ಥ್ಯ, ದಟ್ ಇಸ್ ನೋಟ್ ಯಾವಾಗಲೂ ಗೊತ್ತಿದೆ. ಇಲ್ಲದಿದ್ದರೆ ನನಗೆ, ನಾನು ಪೊಲಿಟಿಕಲ್, ಐ ಹ್ಯಾವ್ ನೋ ಪೊಲಿಟಿಕಲ್. ದಟ್ ಇಸ್ ನೋಟ್ ಟು ದ ವರ್ಲ್ಡ್. ಈಗ ತಮ್ಮ ಕ್ಷೇತ್ರದಲ್ಲಿ ಬಚ್ಚೇಗೌಡರು ಮತ್ತು ಕುಮಾರಸ್ವಾಮಿ ಈ ಏನೋ ಒಕ್ಕಲಿಗ ಪೊಲಿಟಿಕ್ಸಿನ ಮಧ್ಯೆ, ಜಾತಿ ತಾವು ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ರಿ, ಒಕ್ಕಲಿಗ ಪೊಲಿಟಿಕ್ಸಿನ ಮಧ್ಯೆ ಮೊಯ್ಲಿಯವರು ಕಳೆದು ಹೋಗಬಹುದೇನೋ ಅನ್ನೋ ಥರದ ವಾದ ಇದೆ. ಬಿಕಾಸ್ ಇಟ್ ಪ್ಲೇಸ್ ಎ ವೆರಿ ಸ್ಟ್ರಾಂಗ್ ರೋಲ್
ಇನ್ ದಿಸ್ ಪಾರ್ಟ್ ಆಫ್ ದಿ ವರ್ಲ್ಡ್? ಅದು ಯಾವಾಗಲೂ ಕೂಡ ಮೊದಲು ಈಗ ಮತ್ತೊಂದು ನಾನು ಹೇಳಲಿಲ್ಲ, ಉತ್ತರ ಕೊಡಲಿಲ್ಲ. ಹೋದ ಸಾರಿ ಜೆ ಡಿ ಎಸ್ನವರು ನಾಯಿ ಸಹಾಯ ಮಾಡಿದ್ದು ಸರ್ವತಾ ಸುಳ್ಳು. ನಾನು ಯಾರ ಹತ್ರನೂ ಬಿಡೋದಿಲ್ಲ. ಶ್ರೀರಾಮ ರೆಡ್ಡಿ ಅವರು ನಿಂದೆ ಇದ್ದಿದ್ದು ಇಲ್ಲ, ನಾನು ಇಲ್ವಾ ಲಾಸ್ಟ್ ಟೈಮ್? ನೋ, ಸರ್ವ ಅವ್ರದ್ದು ಯಾಕಂದರೆ ಆಗ ಸ್ವಲ್ಪ ಒಪ್ಪಂದ ಇತ್ತು ಕಾಂಗ್ರೆಸ್ಗೂ ಕಮ್ಯುನಿಸ್ಟ್ ಆ ಕಾರಣದಿಂದ ಆಗಿರ್ಬೋದು. ಆದರೆ ಅದು ಒನ್ ಮಿನಿಟ್, ಆದರೆ ಜೆ ಡಿ ಎಸ್ ಜೊತೆಯಲ್ಲಿ ನಾನು ಹೊಂದಾಣಿಕೆ ಮಾಡುವಂಥದ್ದು ಇದೆಯಲ್ಲ ಅದು ಸುಳ್ಳು. ಸೂರ್ಯ ಎಷ್ಟು ಸತ್ಯನೋ ನಾನು ಅವರ ಜೆ ಡಿ ಅವರಲ್ಲಿ ಸಹಾಯ ಬೆಂಬಲ ಪಡೆಯದಿದ್ದದ್ದು ಕೂಡ ಅಷ್ಟೇ. ಆದರೆ ಜೆ ಡಿ ಎಸ್ ಈ ಸಲ ತುಂಬ ಸೀರಿಯಸ್ ಆಗಿರೋದು ನಿಮಗೆ ಸವಾಲಾಗಬಹುದು. ಸೀರಿಯಸ್ಸೇ ಮಾಡಿದ್ದಾರೆ, ತುಂಬ ಸವಾಲಾಗಬಹುದು. ಇದೇ ಕುಮಾರಸ್ವಾಮಿ ಅವರು ಏನೇನು ಹೇಳಬೇಕು, ಯಾವ ಕೆಳಮಟ್ಟಕ್ಕೆ ಇಳಿಬೇಕು ಅಲ್ಲಿ ಬಂದು ಟೀಕೆ ಮಾಡಿದ್ದಾರೆ. ಅದು ದಯಮಾಡಿ ನಿಮ್ಮ ಪತ್ರಿಕೆಯಲ್ಲಿ ನಿಮ್ಮ ಚಾನಲ್ನಲ್ಲಿ ನೋಡಿ. ಏನು ಸ್ಪ್ಯಾರ್ ಮಾಡಲಿಲ್ಲ, ಅನೇಕ ಬಾರಿ ಬಂದರು, ನಾನಾ ರೀತಿಯ ಹೀನಾಯ ಮಟ್ಟವಾಗಿ ಅವರು ಟೀಕೆ ಮಾಡಿದ್ದಾರೆ. ಆದ್ದರಿಂದ ಇದಕ್ಕೆಲ್ಲ ನಾವು ಸೊಪ್ಪು ಹಾಕೋದಿಲ್ಲ. ಮತ್ತು ಎರಡನೇದಾಗಿ ಕುಮಾರಸ್ವಾಮಿ ಬರ್ತಾರೋ ಇಲ್ಲೋ ಇನ್ನೂ ಅತಂತ್ರ ಆಗಿದೆ. ಅದರ ಬಗ್ಗೆ ನಾನು ಈಗಲೇ ಚರ್ಚೆಗೆ ಬಂದರು ರೆಡಿ. ನೋಡಿ, ಯಾರು ವಿರೋಧಿಗಳಾಗ್ತಾರೆ, ಐ ಫೈಟ್ ಆನ್ ಮೈ ಓನ್ ಸ್ಟ್ರೆಂತ್ ಆ್ಯಂಡ್ ಮೈ ಪಾರ್ಟಿ ಸ್ಟ್ರೆಂತ್, ನಾಟ್ ಆನ್ ಅದರ್ಸ್, ನಾಟ್ ಅದರ್ ಪಾರ್ಟಿ ಸ್ಟ್ರೆಂತ್. ಯಾವ ಕ್ವಾಲಿಟಿ, ಇಫ್ ಯು ವರ್ ಟು ಅಸೆಸ್ ಯುವರ್ ಸೆಲ್ಫ್, ಯಾವ ನಿಮ್ಮ ಯಾವ ಕ್ವಾಲಿಟಿ ನಿಮ್ಮನ್ನು ಅಷ್ಟು ಹತ್ತಿರಕ್ಕೆ ಸೋನಿಯಾ ಗಾಂಧಿಯವರ ವರ್ತುಲದ ಒಳಗಡೆಗೆ ಕರ್ಕೊಂಡೋಯ್ತು ಮತ್ತು ತಮ್ಮನ್ನು ಆಪ್ತರನ್ನಾಗಿ ಮಾಡ್ತು?